हाय हेलो फ्रेंड्स, वेलकम टू विठल मल्लेदी यूट्यूब चैनल। एला विद्यार्थिगळिगू कूड सिहि सुद्दिने अंत हेळबहुदु। याकंद्रे इन्नू साकष्टु जन विद्यार्थिगळु एसएसपी स्कॉलरशिप अंद्रे पोस्ट मैट्रिक स्कॉलरशिप एनिदे इन्नू अप्लाई माडिल्ल, हीगागि लास्ट डेट यावागिदे सर दयविट्टु तिळिसि अंत साकष्टु जन केळ्ता इद्दरे, इवत्तिन वीडियोदल्ली निमगे पोस्ट मैट्रिक स्कॉलरशिप दु लास्ट डेट यावागिदे अंत हेळि संपूर्णवागि तिळिसिकोड्तेने। वीडियो निमगे इष्टवाद्रे लाइक माडि, निम्म फ्रेंड्स गळिगू शेर माडि अंत हेळ्ता वीडियोन स्टार्ट माड्ता इद्देने। ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ। ಯಾಕಂದರೆ ಇವತ್ತಿಗೆ ನನ್ನ ಚಾನಲ್ಲು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ। ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಇರುತ್ತೆ ಅಂತೇಳಿ ತಿಳ್ಕೊಳ್ತಾ, ಮತ್ತು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಇರ್ತೇನೆ। ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಯಾವೆಲ್ಲ ಡಿಪಾರ್ಟ್ಮೆಂಟ್ದವರು ಸ್ಕಾಲರ್ಶಿಪ್ಪನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಆಯುಷ್ ಇಲಾಖೆ, ವಿಕಲಚೇತನ ಕಲ್ಯಾಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ, ಈ ಎಲ್ಲ ಸ್ಕಾಲರ್ಶಿಪ್ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 31/12/2021 ಲಾಸ್ಟ್ ಡೇಟನ್ನು ನೀಡಿದರು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ। ಈಗ ಮತ್ತೊಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ 31/1/2022, ಅಂದರೆ ಈಗ ಮತ್ತೆ ಒಂದು ತಿಂಗಳ ಕಾಲ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ। ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಯಾಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ, ಈಗ ನೋಡ್ತಾ ಇರ್ಬೋದು ಈ ವರ್ಷ ಪಿ ಯು ಸಿ ಯಾರೆಲ್ಲ ವಿದ್ಯಾರ್ಥಿಗಳು ಮುಗಿಸಿದ್ದಾರೆ ಅಂಥವರು ಇನ್ನೂ ಕಾಲೇಜ್ಗಳಿಗೆ ಅಡ್ಮಿಷನನ್ನು ಮಾಡಿಲ್ಲ, ಹೀಗಾಗಿ ಸ್ಕಾಲರ್ಶಿಪ್ ಡೇಟನ್ನು ಇವರು ಎಕ್ಸ್ಟೆಂಡ್ ಮಾಡಿದ್ದಾರೆ। ಈಗ ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಷನನ್ನು ತಗೊಂಡಿದ್ದಾರೆ, ಇನ್ನೂ ಎರಡನೇ ರೌಂಡು ಮೂರನೇ ರೌಂಡು ಇರೋದ್ರಿಂದ ಈ ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ। ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇಲ್ಲಿ ನೋಡ್ತಾ ಇದ್ದೀರಾ ಇತ್ತೀಚಿನ ಸುದ್ದಿಗಳು ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ। 2021 ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಅಂದರೆ ಮೆಟ್ರಿಕ್ ಪೂರ್ವ ಅಂದರೆ ಬಿಫೋರ್ 10th ಸ್ಕೂಲ್ ಸ್ಟೂಡೆಂಟ್ಸ್ ಏನಿದ್ದೀರಾ ಅಂಥವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ 31/12/2021 ಕೊನೆಯ ದಿನಾಂಕವಾಗಿದೆ। ಅದೇ ರೀತಿಯಾಗಿ 2021/22 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2022 ಅಂತ ಏನೊಂದು ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ತೋರಿಸುತ್ತೆ, 2021/22 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಹಾಗೂ ವಿದ್ಯಾಶ್ರೀ ಊಟ ಮತ್ತು ವಸತಿ ಸಹಾಯ ಕಾರ್ಯಕ್ರಮಗಳಡಿ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/1/2022 ವಿಸ್ತರಿಸಲಾಗಿದೆ ಅಂತ ಹೇಳಿ ಒಂದು ನೋಟಿಸು ಇಲ್ಲಿ ಬರುತ್ತೆ। ಇದನ್ನು ಸಂಪೂರ್ಣವಾಗಿ ನೀವು ಓದಬೇಕು ಅಂದರೆ ಇಲ್ಲಿ ಪ್ರಕಟಣೆ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು PDF ಅಂತ ಏನಿರುತ್ತೆ ಅದು ಇಲ್ಲಿ ಓಪನ್ ಆಗುತ್ತೆ। ಇಲ್ಲಿ ನೋಡ್ತಾ ಇದ್ದೀರಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಷಯ ಏನಂದರೆ 2021/22 ಸಾಲಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಇಲ್ಲಿ ವಿಷಯವನ್ನು ನೋಡ್ತಾ ಇದ್ದೀರಾ। ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2021/22 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/12/2021 ನಿಗದಿಪಡಿಸಲಾಗಿತ್ತು, ಅಂದರೆ ಈಗಾಗಲೇ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು 31/12/2021
2021 ಲಾಸ್ಟ್ ಡೇಟ್ ಅಂತ ಅಫೀಷಿಯಲ್ ಆಗಿ ಅನೌನ್ಸ್ ಅನ್ನು ಮಾಡಿದ್ರು. ಈಗ ಮತ್ತೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಲು ಮನವಿಯನ್ನು ಮಾಡಿಕೊಂಡಿರುತ್ತಾರೆ. ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡ್ತಾ ಇದ್ದೀರಾ 31/1/2022 ವಿಸ್ತರಿಸಿದೆ. ಅದೇ ರೀತಿಯಾಗಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2021 ಲಾಸ್ಟ್ ಡೇಟ್ ಆಗಿದೆ. ಹೀಗಾಗಿ ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನೀವು www.ssp.postmatric.karnataka.in ಅಂತ ಏನು ಇದು ವೆಬ್ಸೈಟ್ ಇದೆ, ಇಲ್ಲಿ ನೀವು ಲಾಗಿನ್ ಅನ್ನು ಆಗಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಇಲಾಖಾ ಸಹಾಯವಾಣಿ ದೂರವಾಣಿ ಸಂಖ್ಯೆ ಅಂತ ಏನಿದೆ. ನಿಮಗೇನಾದರೂ ಸಮಸ್ಯೆ ಅಪ್ಲಿಕೇಶನ್ ಹಾಕುವಾಗ ಆಗಿತ್ತು ಅಂದರೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ ಕೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ SSP ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನದ ತಂತ್ರಾಂಶದ ಸಹಾಯವಾಣಿ ಮತ್ತು ಇಮೇಲ್ ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಮು ಅಪ್ಲಿಕೇಶನ್ ಹಾಕುವಾಗ ಆಗಿತ್ತು ಅಂತ ಅಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮುಖಾಂತರ ಕೇಳಬೇಕಾಗುತ್ತೆ. ಆದಷ್ಟು ಬೇಗ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.